ಸಖತ್ ಹಳ ಬರ್ತಾ ಇದೆ. ನಾವು ನೋಡಕ್ ಆಗಲ್ಲ. ಡಾಕ್ಯುಮೆಂಟ್ರಿ ಮೂವಿ ಎಕ್ಸಾಮ್ ಇದೆ, ಎಕ್ಸಾಮ್ ಇಟ್ಕೊಂಡು ಮೂವಿ ಇದ್ದು ಫಿಲಂ ಅಂದ್ರೆ ಕಮ್ಮಿ ಯೂಸ್ ಮಾಡಿ, ಕಾರ್ಡ್ ನ ಉಳಿಸಿ. ಸ್ವಲ್ಪ ಬಸ್ ತೋರ ಬೇಜಾರಾಗದ ಅಷ್ಟೇ. ಯಾವುದೇ ಫಿಲಮ್ ಇಂಡಸ್ಟ್ರಿಲಿ ನೋಡಿ, ಆ್ಯಕ್ಟರ್ ಇರ್ತಾರೆ, ಸಾವಿರ ಜನ ಆ್ಯಕ್ಟರ್ ಇದ್ದಾರೆ, ಬಂದು ಹೋಗಿದ್ದಾರೆ. ಏನಂದರೆ ಈ ಪುನೀತ್ ರಾಜ್ಕುಮಾರ್ ಥರ ಆ್ಯಕ್ಟಿಂಗು, ಆದರೆ ಆ ಥರ ಯಾವುದೇ ಕಾರಣಕ್ಕೂ ಯಾರೂ ಬರಲ್ಲ ಬಿಡಿ. ಆದರೆ ನನಗೆ ಸಖತ್ ಹಳ ಬರ್ತಾ ಇದೆ, ಯಾಕಂದರೆ ಆ್ಯಕ್ಟಿಂಗ್ ಹಂಗಿದೆ. ಅದ್ಭುತವಾದಂಥ ಸಿನಿಮಾ ಗಂಧದ ಗುಡಿ ಸಿನಿಮಾ. ಇಡೀ ಪ್ರಕೃತಿನ ಪ್ರಕೃತಿ ಮಡಿಲೇ ತೋರಿಸಿದ್ದಾರೆ ಪುನೀತ್ ರಾಜ್ಕುಮಾರು. ಪುನೀತ್ ರಾಜ್ಕುಮಾರ್ ಎಲ್ಲೂ ಇಲ್ಲ, ಎಲ್ಲ ನಮ್ಮಲ್ಲೇ ನಮ್ಮ ಜೊತೆ ಇದ್ದಾರೆ. ತುಂಬ ಅದ್ಭುತವಾದ ಸಿನಿಮಾ ಪ್ರಕೃತಿ. ಕರ್ನಾಟಕದ ಪ್ರಕೃತಿ ಸೌಂದರ್ಯ ಏನಿದೆಯೋ ಅದರ ಕಣ್ಣಿಗೆ ಕಟ್ಟೆ ಆಗಿದೆ. ಇಡೀ ಫ್ಯಾಮಿಲಿ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಗಂಧದ ಗುಡಿ ಸಿನಿಮಾ. ಪುನೀತ್ ರಾಜ್ಕುಮಾರ್ಗೆ ಹ್ಯಾಟ್ಸ್ ಆಫ್. ಮತ್ತೆ ಹುಟ್ಟಿ ಬನ್ನಿ ಪುನೀತ್ ರಾಜ್ಕುಮಾರ್. ಎಕ್ಸಲೆಂಟ್. ಅಪ್ಪು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿದ್ರೆ ಅಪ್ಪು ಇಸ್ ಆಲ್ವೇಸ್ ಇನ್ ಅವರ್ ಆರ್ಟ್. ಮೆಸೇಜ್ ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್ ಕಮ್ಮಿ ಯೂಸ್ ಮಾಡಿ, ಕಾರ್ಡ್ನ ಉಳಿಸಿ, ನೀರನ್ನ ಉಳಿಸಿ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಅನ್ನೋದಕ್ಕಿಂತ ಒಂದು ಪ್ರಕೃತಿ ಬಗ್ಗೆ ಅಪ್ಪು ಅವರು ಕೊನೆಯದಾಗಿ ತಿಳಿಸ್ಬಿಟ್ಟೋಗಿದ್ದಾರೆ. ಈ ಪ್ರಕೃತಿನ ನಾವು ಹೆಂಗೆ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿದ್ದಾರೆ. ಇದು ಫಿಲಮ್ ಅನ್ನೋದಕ್ಕಿಂತ ಅವ್ರದ್ದು ಕೊನೆ ಆಸೆನ ನಾವೆಲ್ಲ ಜೊತೆಗೆ ಸೇರಿಕೊಂಡು ಈಡೇರಿಸ್ಬೇಕು. ಇದು ಪುನೀತ್ನ ಪಡೆದಂಥ ನಾವು ಕರ್ನಾಟಕ ಜನತೆ ಹಾಗೂ ಅಭಿಮಾನಿಗಳೇ ನಾವು ಧನ್ಯರು. ಕರ್ನಾಟಕದ ರಿಯಲ್ ಹೀರೋ ಅಪ್ಪು ಬಸ್ಸು. ಫಿಲಮ್ ಹೇಗಿದೆ ಅಂತ ನಾವು ಮಾತಿನಲ್ಲಿ ಹೇಳೋದಕ್ಕಿಂತ ಅದನ್ನು ಸ್ಕ್ರೀನ್ ಮೇಲೆ ಅನುಭವಿಸ್ತಾ ಆನಂದಿಸೋದೇ ಚಂದ. ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧ, ಶ್ರೀಗಂಧ ಅಂದರೆ ಕರ್ನಾಟಕ, ಕರ್ನಾಟಕ ಅಂದರೆ ಅಪ್ಪು. ಇದು ಸುಮ್ಮನೆ ಮಾತಾಡೋದಲ್ಲ, ಒಂದ್ಸರಿ ನೋಡಿ, ತುಂಬ ಚೆನ್ನಾಗಿದೆ. ಕ್ಲಾಸಿಕ್ ಡಾಕ್ಯುಮೆಂಟ್ರಿ ಅಂತ ಹೇಳ್ಬೋದು. ಫಿಲ್ಮು ಅಂದರೆ ಹಿ ಹ್ಯಾಸ್ ಲಿವ್ಡ್ ಇಸ್ ಲೈಫ್. ಅವ್ರು ಹೆಂಗೆ ಬದುಕಬೇಕು ಹಂಗೆ ಬದುಕ್ಬಿಟ್ಟು ಹೋಗಿದ್ದಾರೆ. ಎಲ್ಲರೂ ಬಂದ್ಬಿಟ್ಟು ಒಂದ್ಸರಿ ಫಿಲ್ಮ್ ನೋಡಿ, ನಿಮಗೆ ನಮ್ಮ ಕರ್ನಾಟಕದ ಏನು ಫಾರೆಸ್ಟ್ ಇದೆ, ಏನು ಎಲ್ಲಿ ಏನಿದೆ, ಯಾವ ಪ್ರಾಣಿ ಇದೆ, ಕರೆಕ್ಟಾಗಿ ಗೊತ್ತಾಗುತ್ತೆ. ಫಿಲ್ಮ್ ನಾವು ನೋಡೋಕ್ಕಾಗಲ್ಲ, ನೋಡ್ದು ಅಲ್ಲೆಲ್ಲ ನೋಡೋಕ್ಕಾಗಲ್ಲ. ಇವಾಗ ಸತ್ಯ ಸೂಚನೆ ಆಯಿತು, ಇವಾಗ ನೋಡ್ದಂಗಾಯ್ತು. ಸೂಪರ್ ಆಗಿದೆ, ಸೂಪರ್. ಸೂರ್ಯ ಚಂದ್ರ ಗಾಳಿ ಪ್ರಕೃತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಫಿಲಮ್ ಇದ್ದೇ ಇರುತ್ತೆ. ಪುನೀತ್ ರಾಜ್ಕುಮಾರ್ ಎಲ್ಲಿವರೆಗೂ ಇರ್ತಾರೆ ಎಲ್ಲ ಅಲ್ಲಿವರು ಸತ್ಯ. ಯಾವತ್ತಿದ್ರು ಫಿಲಮ್ ನೇಚರ್ ತುಂಬ ಚೆನ್ನಾಗಿ ತೋರಿಸೋರೆ. ಗಂಧದ ಗುಡಿ ರಾಜ್ಕುಮಾರ್ ಸುರಾಜ್ಕುಮಾರ್ ಹೆಂಗೆ ಮಾಡೋರು ಇವರು ಹಂಗೆ ಮಾಡೋರೆ. ಬಟ್ ಏನಂದರೆ ಲಾಸ್ಟಲ್ಲಿ ಬಾಸ್ ತೋರ ಬೇಜಾರಾಗುತ್ತಷ್ಟೇ. ಈ ಒಂದೇ ಲೈಫ್ ಟೈಮಲ್ಲಿ ಒನ್ ಟೈಮ್ ಅಷ್ಟೇ, ಮತ್ತೆ ಸಹ ನೋಡೋಕ್ಕಾಗಲ್ಲ ಅಂತ ಫೀಲ್ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ರಾಜ್ಕುಮಾರ್ ಹೋದ್ಮೇಲೆ ಒಂದು ವರ್ಷದಲ್ಲಿ ನಾವು ಜೇಮ್ಸ್ ನೋಡಿದೊ, ಅದಕ್ಕೆ ಪಕ್ಕ ಎಂಟರ್ಟೈನ್ಮೆಂಟ್ ಮೂವಿ, ತುಂಬ ಇಷ್ಟಪಟ್ಟು. ಲಕ್ಕಿ ಮ್ಯಾನು ಸಾಮಾನ್ಯ ಮನುಷ್ಯನ ಥರ ಇದ್ದವರು ದೇವರಾಗಿ ತೋರಿಸಿದ್ರು. ಆದರೆ ಕೊನೆಯಲ್ಲಿ ಬಂದು ವಿಶ್ವ ಮಾನವ ಅಂತ ಹೇಳ್ತಾರೆ. ಆ ವಿಶ್ವ ಮಾನವಲ್ಲಿ ಆ ನಿಜವಾದ ಅರ್ಥ ಈ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಪ್ರಕೃತಿಲಿ ನಾವು ಹೇಗಿರಬೇಕು, ಆಮೇಲೆ ಅದು ಒಂದು ಜರ್ನಿ. ನಿಮಗೆ ಡಾಕ್ಯುಮೆಂಟ್ರಿ ಖಂಡಿತ ಅನಿಸಲ್ಲ, ಇದು ಸಿನಿಮಾ ಥರ ತೆಗೆದಿರೋದ್ರಿಂದ ನಿಮ್ಗೆ ಹೊಸ ಅನುಭವನೇ ಆಗುತ್ತೆ. ನಾವು ಪ್ರೀತಿನ ತುಂಬ ಇಷ್ಟಪಡಲ್ಲ, ಪ್ರೀತಿಸ್ತೀವಿ. ಇಷ್ಟ ಆಗೋದು ಪ್ರೀತಿಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಪ್ರೀತಿ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಒಂದೊಂದು ಬಿಟ್ಟು ಅವ್ರು ಹೇಳಿ ವಿತೌಟ್ ಮೇಕಪ್ಪು ಆ ಮನುಷ್ಯ ನಡ್ಕೊಂಡಿದ್ದು ಬದುಕಿರೋದು ನಮ್ಮ ಸಾಧ್ಯನ, ಖಂಡಿತ ಸಾಧ್ಯ ಅಂತ ಅವರೆಲ್ಲ ತೋರಿಸ್ತಾರೆ. ನಿಜವಾಗ್ಲೂ ಇದು ಗಂಧದ ಗುಡಿ ಒಂದು ಹೊಸ ಅನುಭವ. ಇದು ನಾವು ಪುನೀತ್ ಜೊತೆನೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಅವ್ರು ಅಂದ್ಕೊಂಡಿದ್ರಲ್ಲಿ ನಾವು ಸ್ವಲ್ಪನಾದರೂ ಫಾಲೋ ಮಾಡಿದ್ರೆ ಆ ಪುನೀತ್ ಅವ್ರಿಗೆ ನಾವು ಕೊಡೋ ಗೌರವ ತುಂಬಾನೇ ಚೆನ್ನಾಗಿದೆ. ಅವ್ರು ಒಟ್ಟಿಗೆ ಫಸ್ಟೇ ಫಸ್ಟ್ ನೋಡಲೇಬೇಕು ಅಂತ ಬಂದಿರೋದು ಏನಕ್ಕೆ ಅಂದರೆ ಗಂಧದ ಗುಡಿ, ಗಂಧದ ಗುಡಿ ನಮ್ಮ ರಾಜ್ಕುಮಾರ್ ಅವರು ಫಸ್ಟ್ ಮಾಡಿದ್ದಾರೆ, ನಮ್ಮ ಶಿವರಾಜ್ಕುಮಾರ್, ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್. ಆಲ್ ಓವರ್ ಕರ್ನಾಟಕ, ನಮ್ಮ ಕರ್ನಾಟಕ ಹೇಗಿದೆ ಅಂತ ನಮ್ಮ ಪುನೀತ್ ರಾಜ್ಕುಮಾರ್ ತೋರಿಸಿದ್ದಾರೆ. ಅಪ್ಪು ಎಲ್ಲೂ ಹೋಗಿಲ್ಲ, ನಮ್ಮ ಮಂದಲ್ಲಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಸೂಪರ್ ಆಗೈತೆ. ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಮಾಡ್ತಾರಲ್ಲ ಜಾತ್ರೆ, ದೊಡ್ಡ ಮನೆಯವ್ರು ಬರೆದ್ರೆ ಚರಿತ್ರೆ ಅದು ಇತ್ತು. ಅನ್ನೋದಕ್ಕಿಂತ ಫಿಲಮ್ಮು ಯಾರು ನೋಡಬೇಕು ಅಂದರೆ ಇವತ್ತಿನ ಪೀಳಿಗೆ ಏನಿದೆ, ಎಲ್ಲ ಮಕ್ಕಳು ನೋಡೋವಂಥ ಫಿಲಮ್ಮು. ಪ್ಲಾಸ್ಟಿಕ್ ಇರ್ಬೋದು, ಹೇಗೆ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಎಲ್ಲೆಲ್ಲ ಬಿಸಾಕಿರ್ತಾರೆ ಅದ್ರ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಎಲ್ಲ ಮಕ್ಕಳು ನೋಡಲಿ, ಇದು ಎರಡನೇ ಸಲ ಬಂದು ನೋಡ್ತಾ ಇರೋದು. ನಿನ್ನೆನೂ ನಾವು ಓದೇನ್ ಮನೆಯಲ್ಲಿ ಪ್ರೀಮಿಯರ್ ಶೋ ನೋಡಿದ್ವಿ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಜೊತೆ. ಆದರೆ ಮರೆಯಲಾಗದ ಮಾಣಿಕ್ಯ ಮತ್ತೊಮ್ಮೆ ಹುಟ್ಟಿ ಬರಬೇಕು. ಒಂದು ವರ್ಷ ಹೇಗಾಯಿತು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಪೀಳಿಗೆ ಹೆಂಗಿದೆ, ನೆಕ್ಸ್ಟ್ ಯಂಗರ್ ಜನ್ರೇಷನ್ ಏನಿದೆ, ನಾವು ನೆಕ್ಸ್ಟ್ ನಂತರ, ಅವ್ರಿಗೆಲ್ಲರೂ ಕೂಡ ಒಂದು ಮಾದರಿ. ಏಕೆಂದರೆ ನಾವು ನಮ್ಮ ಪ್ರಕೃತಿ, ನಮ್ಮ ವಾತಾವರಣ ಎಲ್ಲರೂ ಕೂಡ ನಾವು ಪೊಲ್ಯೂಟ್ ಮಾಡ್ತಾ ಇದೀವಿ. ಅದನ್ನು ಕೂಡ ಸಣ್ಣ ಮೆಸೇಜ್ ಹೇಳಿದ್ದಾರೆ. ಆಮೇಲೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳೇನಿದೆ ಅದು ಕೂಡ ಒಂದು ಬೈಟಿದೆ, ಒಂದು ಬಿಟ್ಟಿದೆ. ಅದು ಕೂಡ ನಾವು ಎಷ್ಟು ಕಾಪಾಡ್ಕೋಬೇಕು, ಉಳಿಸ್ಕೋಬೇಕು ಆ ಶಾಲೆಗಳನ್ನ ಅನ್ನೋದು ಕೂಡ ಹೇಳಿದ್ದಾರೆ. ಸೊ ಕೊನೆ ಚಿತ್ರದಲ್ಲೂ ಕೂಡ ಇದೊಂದು ಡಾಕ್ಯುಮೆಂಟ್ರಿ ಮೂವಿ, ಆದರೂ ಕೂಡ ಇದರಲ್ಲೂ ಕೂಡ ಒಂದು ಸಣ್ಣ ಸಣ್ಣ ಮೆಸೇಜ್ಗಳನ್ನ ಕೊಟ್ಟು ಹೋಗಿದ್ದಾರೆ. ಹೋಗಿಲ್ಲ, ಕೊಡ್ತಾ ನಮ್ಮ ಜೊತೆನೇ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಭಾವನೆ.
ಎಲ್ಲರ ಜೊತೆನಲ್ಲ ಅಪ್ಪು ಇದ್ದಾರೆ, ಅಪ್ಪು ಇಸ್ ಫಾರ್ ಎವರ್ ಆಲ್ವೇಸ್, ಅವ್ರು ಯಾವತ್ತೂ ಅಜರಾಮರ. ಇದೊಂದು ಸಿನಿಮಾ ಪ್ರತಿಯೊಂದನ್ನು ಕಟ್ಕೊಡುತ್ತೆ. ನಾವು ನಮ್ಮ ಪ್ರಕೃತಿ ನಾವು ಹೇಗೆ ಉಳಿಸ್ಕೋಬೇಕು, ಹೇಗೆ ಕಾಪಾಡ್ಕೋಬೇಕು, ನೆಲ ಜಲ ಭಾಷೆ ಕಾಡು ಪ್ರಕೃತಿ ಪ್ರಾಣಿಗಳು, ಅದ್ರ ಜೊತೆನಲ್ಲಿ ಅವ್ರನ್ನ ಹೇಳ್ತಾರೆ. ನಾವು ಅವಕ್ಕೆ ಪ್ರಾಣಿಗಳಿಗೆ ಏನಾದ್ರೂ ತೊಂದರೆ ಮಾಡಿದ್ರೆ ಅವು ನಮಗೆ ತೊಂದರೆ ಮಾಡ್ತೀವಿ ಅಂತ ಇಟ್ಸ್ ಆಲ್ವೇಸ್ ಟ್ರೂ. ಅದನ್ನ ಎಲ್ರಿಗೂ ಹೇಳ್ಕೊಟ್ಟು ಹೋಗಿದ್ದಾರೆ. ನಾವು ಅದನ್ನು ಕಾಪಾಡ್ಕೋಬೇಕು, ಹಾಗೆ ಉಳಿಸ್ಕೊಂಡೋಗ್ಬೇಕು. ಇಸ್ ಆಲ್ವೇಸ್ ಗ್ರೇಟ್. ಅಪ್ಪು, ಐ ಲವ್ ಯು. ಸರ್, ಚಿಕ್ಕ ವಯಸ್ಸಿಂದ ಅವ್ರ ಫ್ಯಾನ್ ಸರ್. ನಾನು ಚಿಕ್ಕದ್ರಿಂದ ನಮ್ಮ ಮನೆಯವ್ರು ಅಪ್ಪ ಅಮ್ಮ ಇಷ್ಟಪಡ್ತಾಯಿದ್ರು ಮೂವಿ ನೋಡೋಕ್ಕೆ. ಆಮೇಲೆ ನಾನು ಇಷ್ಟಪಡೋಕ್ಕೆ ಶುರು ಮಾಡಿದೆ. ಇವತ್ತು ಗಂಟನೂ ಸರ್ ಅವ್ರ ಫ್ಯಾನೇ. ಆದರೆ ಈ ಮೂವಿ ನೋಡಿದ ಮೇಲೆ ಅನಿಸ್ತು ಸರ್, ನಾನು ಅವ್ರ ಥರ ಒಂದು ಮೂವಿ ಮಾಡಬೇಕು. ಮತ್ತು ಆ ಮೂವಿಲಿ ಅವ್ರು ಏನು ತೋರಿಸ್ತಾರೆ ಸರ್, ಒಂದು ಪ್ರತಿ ಒಂದು ವರ್ಡ್ಸು ಗೋಲ್ಡನ್ ವರ್ಡ್ಸು ಸರ್. ಅವ್ರ ಥರ ಇನ್ಯಾರು ಇರೋಕ್ಕಾಗಲ್ಲ ಸರ್. ಅವ್ರು ಕೊಟ್ಟಿರೋ ಇದು ಎಲ್ಲ ಫ್ಯಾಮಿಲಿ ಬಂದು ನೋಡಬೇಕು ಸರ್ ಮೂವಿನ. ಇದು ಬರೀ ಒಬ್ಬರು ಮನೆಯವರೊಬ್ಬರು ಬಂದ್ಬಿಟ್ಟು ನೋಡಿ ಸರ್. ನಮ್ಗೆ ನಾನು ಎಕ್ಸಾಮ್ ಇದೆ, ಎಕ್ಸಾಮ್ ಇಟ್ಕೊಂಡು ಮೂವಿಗೆ ಬಂದು, ಯಾಕಂದರೆ ನಾವು ಅವ್ರ ಫ್ಯಾನ್ ಸರ್. ಫಸ್ಟ್ ಡೇ ಫಸ್ಟ್ ನೋಡಿದ್ದೀನಿ, ಖುಷಿ ಇದೆ ಸರ್. ಥ್ಯಾಂಕ್ ಯು ಸರ್.